ಬಹುಶಃ ಇವತ್ತಿನ ದಿವಸ ಈತಾನೆ ಪ್ರವಚನ ಅಜ್ಜಾರು ಹೇಳ್ತಾ ಇದ್ರು, ಎಲ್ಲಾರು ದಂಡಿ ಕಟ್ಕೊಂಡು ಮಾರಿಮನ್ ಹೆಂಗ್ ಕಾಣಕತ್ತೀರಿ ಅಂತಂದ್ರೆ ಗುಡ್ಡಾಪುರ ದಾರಮ್ಮ ತಾಯಿ ಹೆಂಗ್ ಕಾಣಕತ್ತೀರಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ರು. ಜೊತೆಗೆ ಎಲ್ಲಮ್ಮ ತಾಯಿ ಹೆಂಗ್ ಕಾಣಕತ್ತೀರಿ. ಈ ಸರಿ ಯಾವಾಗಲೂ ಸಹಿತ ಒಂದೊಂದು ಮಾತು ಹೇಳ್ತಿದ್ರು ಪೂಜೆಯವ್ರ ಮಧ್ಯದಾಗ, ಸೆರಗು ಹೊಚ್ಚಗೋಡಿ ಅಂತೇಳಿ ಸೆರಗು ಹೊಚ್ಚಗೋಡಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ರು. ಅದಕ್ಕೆ ಅರ್ಥ ಏನು? ಹಣೆಯಲ್ಲಿ ಕುಂಕುಮ ಹಚ್ಚಿದ್ರು ಅಂತ, ಹಣೆಯಲ್ಲಿ ಕುಂಕುಮವನ್ನು ಇಟ್ಟು ತಲೆತುಂಬ ದಂಡೆಯನ್ನುಟ್ಟು ಹಸಿರು ಬಳೆಯನ್ನು ತೊಟ್ಟು ಹಸಿರು ಸೂರ್ಯನ್ನು ತೊಟ್ಟು ಕೊರಳಲ್ಲಿ ಮಾಂಗಲ್ಯವನ್ನು ಇಟ್ಟು ಕಾಲಲ್ಲಿ ಕಾಲುಂಗುರವನ್ನು ತೊಟ್ಟು ತಲೆ ಮೇಲೆ ಬುತ್ತಿಯನ್ನು ಹೊತ್ಕೊಂಡು ಹೊಲಕೊಳ್ತಕ್ಕಂತ ಒಂದು ಸ್ತ್ರೀಯ ಒಂದು ಸೌಭಾಗ್ಯ ಕಾಣ್ತಕ್ಕಂಥದ್ದು ನೋಡಿದ್ರೆ ಬಹುಶಃ ಆ ಎಲ್ಲರಲ್ಲೂ ಸಹಿತ ಸಿಗಂಗಿಲ್ಲ. ಕುಂಕುಮ ಯಾಕೆ ಹಸ್ತಿ ಅಂತ ತಿಳ್ಕೊಂಡು ನನ್ನ ಅನಿಸಿಕೆ ಇಲ್ಲ ಅಂತಂದ್ರೆ ಮದುವೆ ಆಗುವವರೆಗೂ ಕುಂಕುಮ ಇರಲ್ಲ. ಮದುವೆ ಆದ್ಮ್ಯಾಗ ಯಾಕೆ ಕುಂಕುಮ ಹಸ್ತಿ ಅಂತಂದ್ರೆ ಸಂಕೇತ, ಪರಪುರುಷರ ಗಣ್ಣ ಅವ್ರನ್ನ ಬೀಳಬಾರದು, ದೇವಿಯ ಸ್ವರೂಪದಲ್ಲಿ ಆ ಕುಂಕುಮದಲ್ಲಿ ಶಕ್ತಿ ಇರ್ತೈತಿ. ಆ ಕುಂಕುಮ ನೋಡಿದ ತಕ್ಷಣ ತಲೆಬಾಗ್ತಕ್ಕಂಥ ಒಂದು ಪುರುಷನಲ್ಲಿ ಭಾವನೆ ಬರಬೇಕು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಕ್ಕಂಥ ಒಂದು ಮಾತು ಒಂದು ಕಡೆ ಆಗ್ತಾ ಇದೆ. ಕೊರಳಲ್ಲಿ ಮಾಂಗಲ್ಯ ಎದಿನಾಗ ಬಹಳ ಮಂದಿ ಸೇರಿ ಒಳಗೆ ಮುಚ್ಕೊಳ್ತೀರಿ, ಒಳಗೆ ಆಗ್ಬಾರ್ದು ಆ ಮಾಂಗಲ್ಯ. ಯಾವಾಗಲೂ ಹೊರಗೆ ಬೀಳ್ಬೇಕು, ಹೊರಗೆ ಬಿದ್ದಾಗ ಯಾರಿಗೆ ನೋಡೋ ಸಹಿತ ಮಾಂಗಲ್ಯ ಕಾಣಬೇಕದು. ಆ ಮಾಂಗಲ್ಯ ಕಟ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಎಷ್ಟೇ ಕಷ್ಟಗಳು ಇವತ್ತಿನ ದಿವಸ ತವರ ಮನೆಯಿಂದ ಹೋಗಿ ಗಂಡನ ಮನೆಯಲ್ಲಿ ಯಾವ್ಯಾವ ತಾಳಿ ಕಟ್ಸ್ಕೊಂಡಿರಿ ಅಂತಂದ್ರೆ ಎಷ್ಟೇ ಸಂಘದ ಕುಟುಂಬ ಮಧ್ಯೆ ಬಂದರೂ ಸಹಿತ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಆ ದೇವರು ನಿಮ್ಮಲ್ಲಿ ಕೊಡಲಿ ಅಂತಕ್ಕಂಥ ಸಂಕೇತವಾಗಿ ತಾಳವನ್ನು ಕಟ್ಟಿರುವಂತಕ್ಕಂಥ ನನ್ನ ವೈಯಕ್ತಿಕ ಭಾವನೆ. ಜೊತೆಗೆ ಇವತ್ತಿನ ದಿವಸ ಕಾಲಲ್ಲಿ ಕಾಲುಂಗುರ ಸಂಕೇತ, ಮುತ್ತೈದರ ಸಂಕೇತ, ಹಸಿರು ಬೆಳೆ ಮುತ್ತೈದರ ಸಂಕೇತ. ಯಾಕಂತಂದ್ರೆ ಯಾರೋ ಬಹಳ ಜನ ಬಳಿನೇ ಹಾಕಂಗಿಲ್ಲ, ಬಳಿ ಹಾಕಲಾರ್ದೆ ಕೈಯಾಗಿ ಒಂದೊಂದು ಒಂಟು ಬಳಿ ಹಾಕೊಂಡು ತಿರುಗಾಡ್ತೀರಿ, ಅದಲ್ಲ ಮುತ್ತೈದರ ಸಂಕೇತ ಅಲ್ಲ. ಯಾವ ಹೆಣ್ಣುಗಳು ತಲೆ ತುಂಬ ಸರಿಗೆ ಹೊಚ್ಕೊಂಡು, ಯಾವ ಹೆಣ್ಣುಗಳು ಕೊಳ್ಳಲ್ಲಿ ಮಾಂಗಲ್ಯ ತೊಟ್ಕೊಂಡು ಟಂಕದಲ್ಲಿ ಡಾಬವನ್ನು ಇಟ್ಕೊಂಡು ಕಾಲಲ್ಲಿ ಕಾಲುಂಗುರವನ್ನು ಇಟ್ಕೊಂಡು ಹಸಿರು ಸೀರೆ ತಲೆ ತುಂಬ ಹೊಚ್ಕೊಂಡು ಯಾರು ಬರ್ತಾರ? ಅದು ಎಲ್ಲಂ ತಾಯಂ ಕಾಣ್ತಾರ, ದನಂ ತಾಯಂ ಕಾಣ್ತಾರ. ಈ ಹೇಳ್ತಕ್ಕಂಥ ಜಗತ್ತಿನಲ್ಲಿ ಇವತ್ತು ದಿವಸ ಎಲ್ಲ ಮಾಯವಾಗ್ತಾ ಇದೆ. ಪುರಾಣ ಪ್ರವಚನ ಇವತ್ತು ಯಾತಕ್ಕಾಗಿ ಹೇಳ್ತಾರೆ? ಹಿಂದಿನ ಇತಿಹಾಸ ತಿಳ್ಕೊಳ್ಳೋ ಸಲುವಾಗಿ ಹಿಂದಿನದೆಲ್ಲ ಬೆಳೆ ಬಂದಿರ್ತಕ್ಕಂಥ ದಾರು ಇವತ್ತಿನ ದಿವಸ ಕಡ್ಕೊಳ್ಳೋ ಮಡಿಯಾಗಲಿ ಮುಗುಳುಗಡೆ ಎಲ್ಲ ಮಹಾರಾಜರು ಇವತ್ತಿನ ದಿವಸ ಪ್ರವಚನ ಹೇಳ್ತಾರೆ ಅಂತಂದ್ರೆ ಅವರು ನಡೆದು ಬಂದಿರ್ತಕ್ಕಂಥ ದಾರಿ, ಅವರಲ್ಲಿ ಇರ್ತಕ್ಕಂಥ ಭಕ್ತಿ ನಂಬಿಕೆ. ಇವತ್ತು ಎಲ್ಲ ಮಂತಾಯಿಗೆ ನಾವು ದೇವರ ತಿಳ್ಕೊಂಡು ನಂಬಿದ್ದೀವಿ, ಇಲ್ಲಿ ದೇವರ ತಿಳ್ಕೊಂಡು ಪೂಜಿಸ್ತಾ ಇದ್ದೀವಿ, ಭಕ್ತಿಯಿಂದ ನಾವು ನಡ್ಕೊಳ್ತಾ ಇದ್ದೀವಿ. ಭಕ್ತಿ ಯಾರು ಇವತ್ತಿನ ದಿವಸ ದೇವರಲ್ಲಿ ಭಕ್ತಿ ನಂಬಿಕೆ ವಿಶ್ವಾಸ ಇಟ್ಕೊಂಡು ನಾವು ಭಕ್ತಿ ನಡ್ಕೊತೀವಿ ಅವ್ರಿಗೆ ಮಾತ್ರ ದೇವರ ಅದರ ಅನ್ನುವಂತ ಆಶೀರ್ವಾದ ಆಗ್ತೈತಿ. ಈ ದೇವರ ಅದೇನು ತಿಳ್ಕೊಂಡು ಕೆಲವೊಬ್ಬರ ಕಡೆ ಮಾತಾಡ್ತೀವಿ, ದೇವರು ಇಲ್ಲ ಅನ್ನೋರು ಸಹಿತ ಕೆಲವೊಬ್ಬರು ಇದಾರ, ದೇವರು ಇಲ್ಲ ಅನ್ನೋರಿಗೆ ಈ ಕೇಳ್ತಾರೆ ಎಲ್ಲೆಲ್ಲ ದೇವರು ತೋರಿಸ್ಕೊಡು ಅಂತಕ್ಕಂಥ ಹೇಳ್ತಕ್ಕಂಥದ್ದು ಸಹಿತ ನಾವು ಕಂಡಿದ್ವಿ. ಅದಕ್ಕೊಬ್ರು ಹೇಳ್ತಾರ ಹಾಲಿನೊಳಗೆ ತುಪ್ಪ ಐತಿ, ಇವತ್ತು ನಾನು ತುಪ್ಪ ನೆನಪಾಗಿ ಬಂದೀನಿ ಮೂಟಕ. ಇವತ್ತು ಹಾಲಿನೊಳಗೆ ತುಪ್ಪ ಐತಿ ಅಂತ ತುಪ್ಪಂದ್ರೆ ಹೇಳಿದ್ರೆ ತುಪ್ಪ ಕೈ ಹಾಕಿದ್ರೆ ಹಾಲ ಸಿಗಂಗಿಲ್ಲ. ಅದು ಅದು ಏನಂದ್ರೆ ಹಾಲು ಎತ್ತಬೇಕಾಗ್ತೈತಿ, ಕಾಸ್ಬೇಕಾಗ್ತೈತಿ, ಬೆಣ್ಣೀರು ತೆಗಿಬೇಕಾಗ್ತೈತಿ, ಮಜ್ಜಿಗೆ ಮಾಡ್ಬೇಕಾಗ್ತೈತಿ, ಕಟ್ಟದ ಬೆಣ್ಣೀರು ತೆಗೆದು ಕಾಸದಾಗ ಹೆಂಗ್ ತುಪ್ಪ ಸಿಗ್ತೈತಲ್ಲ. ಈ ದಿನಾಲು ಇವತ್ತಿನ ದಿವಸ ದೇವರಲ್ಲಿ ಹೋಗಿ ಭಕ್ತಿಯಿಂದ ನಂಬಿಕೆಯಿಂದ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡ ಮಾತ್ರ ಆ ದೇವತೆ ಆಶೀರ್ವಾದ ನಿಮ್ಗೆ ಆಗ್ತೈತಿ ಅಂತಕ್ಕಂಥದ್ದು ಸಹಿತ ನನಗೆ ಅನಿಸಿಕೆ. ಇವತ್ತು ಅನೇಕ ಜನ ಇವತ್ತಿನ ದಿವಸ ತಾಯಿ ತಂದೆ ಜೀವಂತ ದೇವರ ತಿಳ್ಕೊಂಡು ಹೇಳ್ತಾ ಇದ್ದೀವಿ ನಾವು. ಹುಡ್ಸಿರ್ತಕ್ಕಂಥ ತಾಯಿ ತಂದೆ ಮನೆಯಾಗ ಇರ್ತಾರ, ಇವತ್ತು ತಾಯಿ ತಂದೆ ಇದ್ದಂತ ತಾಯಿ ತಂದಿಗೆ ಅಲ್ಲಿ ಬಿಡ್ತೀರಿ. ಇವತ್ತು ಎಲ್ಲೋ ಓಡೋಗಿ ಇವತ್ತಿನ ದಿವಸ ಮೂಢ ನಂಬಿಕೆ ಏನು, ಇವತ್ತಿನ ದಿವಸ ನಿಮ್ ಕೆಲಸ ಓಡ್ತಿರ್ತೀರಿ, ನಿಮ್ಗೆ ಶಾಂತಿ ನೆಮ್ಮದಿ ಇರಂಗಿಲ್ಲ, ಯಾರು ದೇವರಲ್ಲಿ ನಡ್ಕೊಳಂಗಿಲ್ಲ, ಯಾರು ತಾಯಿ ತಂದೆಯಲ್ಲಿ ನಂಬಿಕೆ ಇಟ್ಟು ಭಕ್ತಿ ಇಟ್ಟು ನಡ್ಕೊಳಂಗಿಲ್ಲ, ಯಾರು ತಂದೆಯಲ್ಲಿ ನಡ್ಕೊಳಂಗಿಲ್ಲ, ಅವ್ರಿಗೆ ಇವತ್ತಿನ ದಿವಸ ಅಶಾಂತಿ ಹುಟ್ಟೈತಿ. ಇವತ್ತಿದ್ದು ಅಶಾಂತಿ ನೆಮ್ಮದಿ ಇರಂಗಿಲ್ಲ. ಆಯುಷ್ಯ ಕಡೆ ನಮ್ಮ ಜೀವನ ಗಡಿಬಿಡಿ ಜೀವನ, ಇದು ಗಡಿಬಿಡಿ ಜೀವನದ ಗುರಿ ಏನು ಅಂತ ತಿಳ್ಕೊಂಡು ಹೋಗ್ಬಿಟ್ಟು ಹೇಳ್ತಾರ. ನಾವು ಮುಂಚೆನೆ ಎದ್ದು ಕೂಡಲಿ ಹೆಂಡತಿಗೆ ಹೇಳ್ತೀವಿ ನೀರು ಕಾಸರೆ ಜಲ್ದಿ ಹೋಗ್ಬೇಕು, ಬಸ್ನ ಹೋದ ಕೂಡ ಈಗಂತ ಬಸ್ ಫ್ರೀ ಆಗಿ ನಿಮ್ಗೆ ಜಲ್ದಿ ನಡಿ ಮುಂದಕ್ಕೆ ಅಂತೀರಿ, ಜಲ್ದಿ ಕುಂದ್ರೆ ಅಂತೀರಿ, ಜಲ್ದಿ ಬಸ್ ಬಿಡು ಅಂತೀರಿ, ಜಲ್ದಿ ಬಸ್ ಬಿಟ್ಟು ಎಲ್ಲಿಯಪ್ಪ ಜಲ್ದಿ ಅಂತೀವಿ, ಎಲ್ಲಿ ಹೊಂಟೀವಿ ನಾವು? ನಮ್ಮ ಜೀವನದ ಗುರಿ ಏನು?
ಅಂದಾಗ ಒಂದು ಆಡು ಭಾಷೆಯಲ್ಲಿ ಹೇಳ್ತಾರ, ಗುರಿ ಇರಲಾರ್ದಂತ ಜೀವನ ಸಾಗಿಸಬಾರ್ದು, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತಕ್ಕಂಥ ವಿಚಾರ ಇವತ್ತಿನ ಹೇಳಿದಾರ. ಇವತ್ತು ಗುರಿ ಇರಲಾರ್ದಂತ ಜೀವನ ಸಾಗಿಸ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಹೆಂಡನ ಹುಳ ಇದ್ದಂಗ. ಅದು ಈ ಹೆಂಡ ಒಂದು ಹುಳ ಇರ್ತೈತಿ, ಆ ಹುಳ ಒಂದು ಮಾಡಿ ಉಳಿಸ್ಬೇಕು ಉಳಿಸ್ಬೇಕು, ಹಿಂದಿನ ಕಾಲು ಹೊಂಟಿರ್ತೈತಿ, ಎಲ್ಲಿ ಹೊಂಟಿರ್ತೈತಿ ಅದಕ್ಕೆ ಗೊತ್ತಿಲ್ಲ, ಎದಕ್ಕೆ ತೊಗೊಂಡು ಹೋಗ್ತೈತಿ ಅದಕ್ಕೆ ಗೊತ್ತಿಲ್ಲ, ಎಲ್ಲಿ ಎದ್ ಬಿಡ್ಬೇಕು ಅದಕ್ಕೆ ಗೊತ್ತಿಲ್ಲ. ಅಂತ ಗುರಿ ಇರಲಾದಂತಹ ಜೀವನ ಸಾಗಿಸ್ತಕ್ಕಂಥ ಯುವಕರು ಸಹಿತ ಇಂದಿನ ಜೀವನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವತ್ತೇನಾರ ತಾಯಿ ವಯಸ್ಸು 70 ಆಗಿರ್ತೈತಿ 80 ಆಗಿರ್ತೈತಿ, ಇವತ್ತು ಸಾಲಿ ಕಲ್ತೀರಿ, ಯುವಕರು ಮನೆ ಕೂತಿರ್ತೀರಿ, ಇವತ್ತು ಎಲ್ಲಿ ಕೂಲಿ ನಾಲಿ ಕೆಲ್ಸಕ್ಕೆ ಹೋಗಂಗಿಲ್ಲ, ತಾಯಿಗೆ ತಂದು ದೂರು ತಂದಿಗೆ ತಂದು ಹಾಕಂಗಿಲ್ಲ, ಕಟ್ಟಿಮೆ ಕುತ್ಕೊಂಡು ಚಕ್ಕರ ಆಟ ಆಡಿ ಟೈಮ್ ಪಾಸ್ ಮಾಡ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಅಥವಾ ತಾಯಿ ತಂದಿರ್ತಕ್ಕಂಥ ಕೂಲಿಯಲ್ಲಿ ದುಡ್ಡು ಕಸ್ಕೊಂಡ್ರು ಅದರಲ್ಲಿ ಮಾಣಿಕ್ಯ ಹುಡ್ತಾ ತಿಂತಕ್ಕಂಥದ್ದು ಸಹಿತ ಕಂಡಿದ್ದೀವಿ. ಅಂತ ಯುವಕರು ಅಂತ ಮಕ್ಕಳು ತಾಯಿ ಇದ್ರು ಸಹಿತ ಇದ್ದಂಗೇನು ಅಂತಕ್ಕಂಥದ್ದು ತಿಳ್ಕೊಬೇಕಾದ್ರೆ ಯಾರು ಇವತ್ತಿಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬಾಳ್ಬೇಕು, ದೇವರಲ್ಲಿ ನಂಬಿಕೆ ಇರಬೇಕು, ತಾಯಿ ತಂದೆಯಲ್ಲಿ ನಂಬಿಕೆ ಇರಬೇಕು, ಗುರುವರಲ್ಲಿ ಹಿರಿಯಬೇಕು, ಗುರು ಹಿರಿಯರಲ್ಲಿ ನಂಬಿಕೆ ಇರಬೇಕು, ತಾಯಿನೇ ದೇವರು ಅಂತಕ್ಕಂಥ ರೀತಿಯಲ್ಲಿ ಪೂಜಿಸ್ಕೊಂಡು ಹೋಗ್ತಕ್ಕಂಥ ಜೀವಂತ ದೇವರ ಆಶೀರ್ವಾದ ಮುಂಚೆನೆ ಪಡ್ಕೊಂಡು ನೀವು ಹೊರಗೋರಿ ನಿಮ್ಗೆ ಶಾಂತಿಯುತವಾಗಿ ನಿಮ್ಮ ಆಗ್ತಕ್ಕಂಥ ಕೆಲಸ ಸಂಪೂರ್ಣವಾಗಿ ಯಶಸ್ವಿ ಆಗ್ತಾ ಅಂತಕ್ಕಂಥದ್ದು ಸಹಿತ ನಾನು ಕಂಡಿರ್ತಕ್ಕಂಥ ಒಂದು ಅನುಭವ. ಇವತ್ತು ಇವತ್ತಿಂದು ಅನೇಕ ಜನರೇ ಬರ್ಲಂತವ್, ಕೊರೋನಾ ಅಂತಕ್ಕಂಥದ್ದು ಬಂತು, ಸುನಾಮಿ ಅಂತಕ್ಕಂಥದ್ದು ಬಂತು, ಇವತ್ತು ಅನೇಕ ಪ್ಲೇಗ್ ಬಿಟ್ಟು ಅಂತಕ್ಕಂಥ ಅನೇಕ ಜನರೇ ಬರ್ಲಾತ್ತವ, ಹಾರ್ಟ್ ಅಟ್ಯಾಕ್ ಅಂತ ಬರ್ಲಾತ್ತವ, ಶುಗರ್ ಅಂತ ಬರ್ತಾವ, ಬಿಪಿ ಅಂತ ಬರ್ತಾವ, ಏನೇನೋ ಬರ್ತಾವ, ಯಾಕೆ ಬರ್ತಾವ? ನಾವು ತಾಯಿ ತಂದೆ ಮರ್ತಾಗ, ದೇವರಲ್ಲಿ ಮರ್ತಾಗ, ಇವತ್ತು ನಮ್ಮಲ್ಲಿ ಭಕ್ತಿ ಕಡಿಮೆ ಆದಾಗ, ದುಶ್ಚಟಗಳಿಂದ ನಾವು ಆಯುಷ್ಯ ಕಡಿಮೆ ಮಾಡಕ್ಕೆ ಮಾಡ್ಕೊಳಕತ್ತೀವಿ, ನಾವು ಮುಂಚೆ ಮದುವೆ ಗುಟ್ಕಾತಿರ್ತೀವಿ, ದಾರು ಕುಡಿತೀರಿ, ಇವತ್ತು ನಮಗಿರ್ತಕ್ಕಂಥ ಆಯುಷ್ಯ ಹಿಂದಿನ ಜನ್ಮಾನಗಳಲ್ಲಿ 100 ವರ್ಷ ಆಯುಷ್ಯ ಅಂತಕ್ಕಂಥದ್ದು ಇವತ್ತಿನ ದಿವಸ ಕಂಡಿದ್ದೆವು. ಆದ್ರೆ ಇವತ್ತೇನಾಗಿದೆ, 60 ವಯಸ್ಸಿಗೆ ಬಂದಿರ್ತೀವಿ, ಇವತ್ತು 60 ವಯಸ್ಸಿಗೆ ಯಾಕೆ ಕಾರಣ? ಇಂಥ ಒಂದು ಆಹಾರದಲ್ಲಿ ಇರ್ತಕ್ಕಂಥ ತಿಂತಕ್ಕಂಥ ಊಟದಲ್ಲಿ ಶಕ್ತಿ ಇಲ್ಲ, ಔಷಧಗಳು ಇವತ್ತು ಬರ್ಸಿರ್ತಾರ, ಇವತ್ತು ನಾವು ತಿಂತಕ್ಕಂಥ ಆಹಾರದಲ್ಲಿ ಹಿಡ್ಕೊಂಡು ಇವತ್ತು ನಾವು ಮಾಡ್ತಕ್ಕಂಥ ದುಶ್ಚಟಗಳಿಂದ ಇವತ್ತು 65ಕ್ಕೆ ಬಂದಿರ್ತದೆ ಆಯುಷ್ಯ, 65ಕ್ಕೆ ಬಂದಿರ್ತಾರೆ ಸಮಾಜದಲ್ಲಿ ಹುಟ್ಟು ಆಕಸ್ಮಿಕವಾಗಿದ್ರು ಸಹಿತ ಸಾವು ಖಚಿತ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತೈತಿ. ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಾವು ಸಾಸಿದ್ದೇನು, ಈ ಮಧ್ಯದಲ್ಲಿ ನಾವು ಏನು ಸಾಧನೆ ಮಾಡಿದೀವಿ, ಯಾರಿಗೂ ತಂದಿ ಬೇಕಾಗಿರಿ, ತಾಯಿ ತಂದಿಗೆ ಬೇಕಾಗಿವೆ ಹೆಂಗೋ, ಸಮಾಜಕ್ಕೆ ಬೇಕಾಗಿವೆ ಹೆಂಗೋ, ಇವತ್ತು ಊರಿಗೆ ಬೇಕಾಗಿವೆ ಹೆಂಗೋ, ಇವತ್ತು ನಮ್ಮ ಊರಲ್ಲಿ ಒಳ್ಳೆಯ ಪಾವನೆಯಿಂದ ಇವತ್ತು ಶತ್ರು ಸಹಿತ ಒಳ್ಳೆಯದಪ್ಪ ಕಲ್ಲಪ್ಪ ಅಂತಕ್ಕಂಥದ್ದು ಮಾತಾಡ್ತಕ್ಕಂಥ ವಿಚಾರ ಆಗಿರಬೇಕು. ನೀವು ದುಶ್ಚಟಗಳಿಂದ ತಾಯಿ ತಂದೆ ನೋಡಲಾದ್ರೆ ಸಮಾಜದಲ್ಲಿ ಇವತ್ತು ಗೌರವಯುತವಾಗಿ ಬಾಳಾದ್ರೆ ನೀವು ಹೋಗಿರೋದ್ರೆ ಚಲೋ ಆಯ್ತು ಅಂತ ತಿಳ್ಕೊಂಡು ಅಂತಿರ್ತಾರ. ಅದಕ್ಕೆ ಇವತ್ತಿನ ದಿವಸ ಇವತ್ತು ತಾಯಿಯ ಗರ್ಭದಲ್ಲಿ ಇದ್ದಂಥ ಸಂದರ್ಭ ಕೂಸಿಗೆ ಜಾತಿ ಇರಂಗಿಲ್ಲ, ಯಾವಾಗ ತಾಯಿ ಗರ್ಭದಲ್ಲಿ ಕೂಸು ಹೊರಗೆ ಬರ್ತೈತಿ ಅವಾಗ ಎಲ್ಲರೂ ನಡ್ತಿರ್ತೀರಿ, ಪೇಡೆ ಹಂಚ್ತಿರ್ತೀರಿ, ಜಲೇಬಿ ಹಂಚ್ತಿರ್ತೀರಿ, ಆದ್ರೆ 5 ದಿವಸಕ್ಕೆ ಪೆಟ್ಲಾಗ ಹಾಕ್ತೀರಿ, ನೀವು ಪೆಟ್ಲಾಗ ಹಾಕೊಂಡ್ರೆ ಕಿವಿಯಾಗಿ ಊದ್ತೀರಿ ಕೊಡ್ರಿ ಅಂತೇಳಿ ಅವಾಗ ಜಾತಿ ಪ್ರಾರಂಭ ಆಗ್ತೈತಿ. ಆ ಜಾತಿ ಇವತ್ತಿನ ದಿವಸ ವಿಷ ಬೀಜವಾಗಿ ಇವತ್ತಿನ ದಿವಸ ಇಡೀ ದೇಶದಲ್ಲಿ ಬೆಳೀತಾ ಇದೆ. ಎಲ್ಲಿವರೆಗೂ ಸಹಿತ ಸಮಯ ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಇಲ್ಲಿ ಎಲ್ಲ ಜಾತಿ ಇರೋದಿರಲ್ಲ, ಇಲ್ಲಿ ಇಲ್ಲಿ ಜಾತಿ ಇಲ್ಲ, ಜಾತ್ರೆಯಲ್ಲಿ ಜಾತಿ ಇರಂಗಿಲ್ಲ, ದೇವರಲ್ಲಿ ಜಾತಿ ಇರಂಗಿಲ್ಲ, ಯಾವುದೇ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಮಾತಾಡ್ತಕ್ಕಂಥ ಸಂದರ್ಭ ಜಾತಿ ಇರಂಗಿಲ್ಲ, ಇವತ್ತು ಪ್ರವಚನಗಳು ಕೇಳಕ್ ಬರ್ತೀರ ಜಾತಿ ಇರಂಗಿಲ್ಲ. ಅದಕ್ಕಾಗಿ ಇವತ್ತಿನ ಜಾತಿ ರಹಿತವಾಗಿರ್ತಕ್ಕಂಥ ವಿಚಾರದಲ್ಲಿ ಇಟ್ಕೊಂಡು ಬರ್ತಕ್ಕಂಥ ದಿನಗಳಲ್ಲಿ ತಮ್ಮೆಲ್ಲರೂ ಸಹಿತ ದೇವರು ಎಲ್ಲ ಮಾಡಿ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಸೇವಾರಿ ಇವತ್ತು ಆರ್ಥಿಕವಾಗಿ ದೈಹಿಕವಾಗಿ ಆಯುಷ್ಯ ಪರಿಮೆ ಬರತಕ್ಕಂಥ ಶಕ್ತಿ ಆ ದೇವತೆ ಕೂಡಲೇ ಕೇಳ್ಕೊಂಡು ಇನ್ನೂ ಅನೇಕ ಜನರು ಮಾತಾಡೋದ್ರೆ ನೀವು ಊಟ ಮಾಡಬೇಕಾಗೈತಿ, ಟೈಮ್ ಒಳಗೈತಿ, ನಾನು ಕೊಟ್ಟಿರ್ತಕ್ಕಂಥ ಅವಕಾಶ ನನಗೂ ಸಹಿತ ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಈ ಭಕ್ತಾದಿ ಮಂಡಳಿಯು ಆಡಳಿತ ಮಂಡಳಿಯು ವಂದಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಯ ಶ್ರೀ ರೈತರೇ.